ದೇವನೂರು ಮಹಾದೇವರವರ ಡಾಂಬರು ಬಂದುದು ಊರಿಂದ ಬಂಟಿ ಮಾತ್ರವೇ ಓಡಾಡಲು ಲಾಯಕ್ಕಾದ ಓಣಿತರ ಹೊಂಟ ಹಾದಿ ಮೂರು ಮೈಲಿ ಹೋಗಿ ಬಸ್ಸು ಓಡಾಡುವ ದೊಡ್ಡ ರಸ್ತೆಗೆ ಸೇರಿಕೊಳ್ಳುತ್ತದೆ ದೊಡ್ಡ ರಸ್ತೆಯಿಂದ ಅದೇ ಹಾದಿ ಹಿಡಿದು ಹಿಂದಕ್ಕೆ ಬಂದರೆ ಕಳ್ಳಿ ಕವಚಿಕೊಂಡ ಅದು ಕತ್ತಲ ದಾರಿಯಲ್ಲಿ ಊರವರೆಗೂ ಬಂದು ದೆವ್ವ ನಿಂತ ಅರಳಿ ಮರವನ್ನು ಬಳಸಿ ಮುಂದೆ ಮೂರು ಸೇಲೆಯಾಗಿ ಒಡೆದುಕೊಂಡು ಊರೊಳಕ್ಕೆ ಧಾವಿಸುತ್ತದೆ ಹೀಗೆ ಸೇಲೆ ಹೊಂಟ ಬೀದಿಯ ಅಕ್ಕಪಕ್ಕ ಒತ್ತತ್ತಾಗಿ ಹಟ್ಟಿಗಳು ಉಸಿರಾಡಲು ಅಡಚಣೆ ಮಾಡುವಂತೆ ಮೊದಲ ನೋಟಕ್ಕೆ ಗಕ್ಕ ಕಾಣಬರುತ್ತದೆ ಅದು ಯಾವುದಕ್ಕೂ ಹೇಳಿಕೊಳ್ಳುವಂಥ ಹಳ್ಳಿಯಲ್ಲ ಎಣಿಸಿದರೆ ಹೆಚ್ಚೆಂದರೆ ಎಂಬತ್ತು ಮನೆಗಳು ಇದ್ದಿತು ಎಲ್ಲ ಕಡೆ ಇರುವಂತೆ ಅಲ್ಲಿ ಒಂದು ತುಂಡು ಹೋಟೆಲೂ ಇಲ್ಲ ಇದು ಹಿಡಿದೇ ಆ ಊರ ಊಹಿಸಬಹುದು ಮತ್ತು ಅಲ್ಲೇ ನಂಜನಗೂಡಲ್ಲೋ ಮೈಸೂರಲ್ಲೋ ಎಸ್ ಎಲ್ ಸಿ ಹತ್ತಿ ಬಂದ ನಾಲ್ಕಾರು ಜನರು ಉಂಟು ಲಕುಮ ರಾಜಪ್ಪ ಮಾಧು ಶಂಭು ಇವು ಅವರ ಹೆಸರುಗಳು ಮುಂದಿನ ಕಥೆಗೂ ಮೇಲಿನ ಹೆಸರುಗಳಿಗೂ ಸಂಬಂಧ ಹಿಂಗಿದೆ ಈ ಹೆಸರುಗಳಿಗೂ ಪಟಲರಿಗೂ ಅಷ್ಟಕ್ಕಷ್ಟೇ ಇಂದು ಹುಟ್ಟಿದ ತುಂಡುಗಳು ತಮ್ಮ ಎದುರು ತಲೆ ಎತ್ತಿ ತಿರುಗುವುದನ್ನು ಜನರು ಹೆಂಗೆ ಸಹಿಸುವರು ತಾವು ಕಂಡ ಹಾಗೆ ತಮ್ಮ ಅಪ್ಪಂದಿರ ಕಾಲದಿಂದಲೂ ಆಗಿದ್ದಿಲ್ಲ ಆ ಮಕ್ಕಳು ಮೇಲುಜಾತಿ ಜಾತಿ ಅನ್ನದೇ ಒಂದೇ ಹೊಟ್ಟೆಯಿಂದ ಬಿದ್ದಂತೆ ಹೋಲಾರ ಲಕುಮನೊಡನೆ ತಿರುಗುವುದ ಹಿಡಿದು ಅವರ ಅಪ್ಪಂದಿರ ಮೂಲಕ ಬಯಸಿದರು ಅಪ್ಪಂದಿರ ಮಾತು ಕೇಳುತ್ತವೆಯಾವು ಆ ಹೈಕಳು ಯಾವುದಾದರೂ ಹೆಣ್ಣ ಕೆಣಕಿ ಸಿಕ್ಕರೆ ಚಾವಡಿಗೆ ಎಳಸಿ ಬರೀ ನಿಖರ ಮಾಡಿ ಕಂಬಕ್ಕೆ ಕಟ್ಟಿಸಿ ಸೆಬ್ಬದಲ್ಲಿ ಸಮ ಬಡಿಸುವ ಟೇಮಿಗೆ ಕಾದಿದ್ದಾರೆ ಕೆಣಕದೇ ಇರುತ್ತಾರೆಯೇ ಎಂಬ ನಂಬಿಕೆಯಿದೆ ಇಂತಹ ಸಂದರ್ಭದಲ್ಲಿ ರೋಡಿಗೆ ಆರ್ಡರ್ ಬಂತು ಪಟೇಲರ ಮೈಯಿ ಇದ್ದಷ್ಟು ಹಿಗ್ಗಿತು ಕಿಚ್ಚು ಹತ್ತಿಕೊಂಡಂತೆ ಊರಿಗೆ ಸುದ್ದಿಯೂ ಸಹ ಹರಡಿತು ಈ ಸಂದರ್ಭದಲ್ಲಿ ಏಳೆಂಟು ವರ್ಷಗಳ ಕೆಳಗೆ ಊರಿಗೆ ಮಿನಿಸ್ಟ್ರು ಬಂದಿದ್ದನ್ನು ಪಟೇಲರೇ ಮಿನಿಸ್ಟ್ರ ಕೈಗೆ ನಿಂಬೆಹಣ್ಣು ಕೊಟ್ಟು ಹಾರವನ್ನು ಹಾಕಿ ತಮ್ಮ ಊರು ಒಂದು ಊರು ಅನ್ನಿಸಬೇಕಾದರೆ ಒಂದು ರೋಡು ಮಾಡಬೇಕೆಂದು ಭಿನ್ನಯಿಸಿಕೊಂಡಿದ್ದನ್ನು ನೆನಪಿಸಿಕೊಳ್ಳಬಹುದು ಹಾಗೆ ಇದೇ ಪಟೇಲರೇ ರೋಡಿಗೆ ಕಾಂಟ್ರಾಕ್ಟರ್ ಆದ್ದರಿಂದ ಇನ್ನು ತಿಂಗಳಾನುಗಟ್ಟಲೆ ಯಾರೂ ಕೆಲಸಕ್ಕೆ ಕೈ ಬಾಯಿ ನೋಡುವಂತಿಲ್ಲ ಎನ್ನುವಂತಾಯಿತು ಮತ್ತು ಇದೇ ಸರ್ಕಾರಿ ದುಡ್ಡಲ್ಲಿ ದೇವಸ್ಥಾನ ಊರ್ಜಿತಗೊಳಿಸುವರೆಂದು ಎಲ್ಲರ ಹಟ್ಟಿಯಲ್ಲೂ ಸುದ್ದಿಯಾಯಿತು ಅದೆಲ್ಲ ಆಗಿ ಈಗ ಬಹಳ ದಿನಗಳು ತಿಳಿಯದಂತೆ ಕಳೆದಿವೆ ಈಗ ಊರ ಮುಂದಲು ಒಂದು ರಣರಂಗವಾಗಿವೆ ಹಿಂದೆ ನೋಡಿದಷ್ಟು ಎತ್ತರಕ್ಕೆ ಹಬ್ಬುತ್ತಿದ್ದ ಅರಳಿ ಮರಗಳು ಈಗ ನೆಲ ಕಂಡಿವೆ ಹಿಂದೆ ಸೆಟೆದು ನಿಂತ ಅರಳಿ ಮರಗಳ ಮರೆಯಲ್ಲಿ ಊರ ಕಂಡವರಿಗೆ ಈಗ ಊರು ಬಿಕೋ ಅನಿಸಬೇಕು ಅವು ಇದ್ದವು ಅನ್ನುವುದಕ್ಕೆ ಎಲ್ಲೂ ಎಳ್ಳಷ್ಟು ಸುಳಿವು ಸಹ ಕಾಣದು ಅವು ಇದ್ದಂತಹ ಸ್ಥಳಗಳಲ್ಲಿ ಈಗ ಮಿಷನ್ನು ಓಡಾಡುತ್ತಿವೆ ಕಲ್ಲು ಚಕ್ರ ಮಿಷನುಗಳು ಹೊಗೆಬಿಟ್ಟು ಓಡಾಡುವ ಚೆಂದಕ್ಕೆ ಹಳ್ಳಿಯ ಹೈಕಳೇನು ಗಂಡಸು ಹೆಂಗಸು ಅನ್ನದೇ ನೋಡುತ್ತಾ ತಮ್ಮ ಮೈ ಉಂಟು ಅಲ್ಲಿ ಎದ್ದೇಳುವ ಸದ್ದು ಊರ ಮೀರಿ ಆಚೆಗೂ ಹೋಗುವುದು ದೂರದಿಂದ ನೋಡುವ ಯಾರಿಗೂ ಸಹ ಅಲ್ಲೋಲ ಕಲ್ಲೋಲ ಆಗುತ್ತಿರುವಂತೆ ಕಾಣಬೇಕು ಹತ್ತಿರ ಬಂದರೆ ಅದೇ ಊರಿನ ಜನರು ಅವರೇ ಮಾತಾಡಿಸರೆ ಮಾತ್ರ ಯಾರು ಎಂದು ತಿಳಿಯಬಹುದು ಹೊರತು ಗುರುತು ಹತ್ತದಷ್ಟು ಅವರ ವೇಷ ಮತ್ತು ವರಸೆ ಬದಲಿಸಿಬಿಟ್ಟಿದೆ ಕಪ್ಪಾಗಿರುವ ಟಾರಿಗಂಟಿಕೊಂಡು ಗಂಟಿಕೊಂಡು ಅವರು ಮೂಡಿದಂತೆ ಕಾಣುತ್ತಾರೆ ಒಕ್ಕಡೆ ಕುಂತ ಹತ್ತಾರು ಹೆಂಗಸರು ತಲೆಗೆ ಸೆರಗು ಸುತ್ತಿಕೊಂಡು ಜಲ್ಲಿ ಕಲ್ಲು ಚಚ್ಚುತ್ತಿರುವರು ಒಬ್ಬಳು ಸಣ್ಣ ದನಿ ಎತ್ತರಿಸಿ ಸುವಿ ಬಾ ಚನ್ನ ಬಸಯ್ಯ ಮೊಳಗಿಸುತ್ತಿರುವಳು ಕೆಲಸ ಮಾಡುವವರು ಕೆಲಸ ಮಾಡುತ್ತಾ ಲವಲವಿಕೆ ತುಂಬಿದೆ ಅಳತೆ ಮಾಡುವುದು ಹದ ಅಗಿಯುವುದು ಅಗೆದು ಸಮ ಮಾಡುವುದು ಸಮ ಮಾಡಿ ನೀರು ಚಿಂಪರಿಸುವುದು ನೀರು ಚಿಂಪರಿಸಿ ಹದ ಮಾಡಿದ ಜೆಲ್ಲಿ ಟಾರು ಕೈಬಂಡಿಯಲ್ಲಿ ಎಳೆದು ತಂದು ಸುರಿಯುವುದು ಸುರಿದನ್ನು ಹರಡುವುದು ಹೀಗೆ ಒಂದು ಕಡೆ ಹಿಂದಕ್ಕೂ ಮುಂದಕ್ಕೂ ಹೋಗಿ ಬರುವ ಮಿಷನ್ನುಗಳು ಸಮ ಮಾಡುವ ದಗ್ಧಗ್ ಮಿಷನ್ನು ಬೆಂಕಿ ಉಗುಳುವ ಜೆಲ್ಲಿ ಠಾರು ಮರಳು ಒಕ್ಕೂಡಿಸುವ ಮಿಷನ್ನು ಯಾವುದಕ್ಕೂ ಮಿಷನ್ನು ಎಷ್ಟಂತ ಹೇಳುವುದು ಎಲ್ಲವೂ ಕಪ್ಪು ಕಪ್ಪಗೆ ಯಾಸ ತಾಳಿ ಮೇಲೇಳುತ್ತಿವೆ ಅಳತೆ ಮಾಡುವಲ್ಲಿ ಪಟೇಲರು ಕೈಕಟ್ಟಿ ನಿಂತಿರುವರು ತಕ್ಷಣವೇ ಹಿಂದಕ್ಕೆ ತಿರುಗುವರು ಕೊಂಚ ಮುಂದಕ್ಕೆ ಬರುವರು ಕೆಲಸ ಆಗುತ್ತಿದೆ ಎಂದು ಅವರ ಮುಖ ನೋಡಿದರೆ ಒಂದು ಕೂಸು ಸಹ ಹೇಳಬೇಕು ಎನ್ನುವ ರೀತಿಯಲ್ಲಿತ್ತು ಮಕ್ಕಳು ಎಂದರೆ ಎಲ್ಲ ಊರಿನಲ್ಲಿಯೂ ಒಂದೇ ಶಾಲೆ ಬಿಟ್ಟ ಮೇಲೆ ಅವು ಇಲ್ಲೇ ಜಮಾಯಿಸುತ್ತವೆ ದೊಡ್ಡವರು ಗದರಿಸಿದಾಗ ದೂರ ಹೋಗುತ್ತವೆ ಅವರು ಎತ್ತಗೋ ತಿರುಗಿದಾಗ ಮತ್ತದೆ ಒಟ್ಟಲ್ಲಿ ಹೈಕಳು ಸಂಜೆ ಮಾಡುವುದು ಟಾರು ಕಾಯಿಸುವಲ್ಲೇ ಕತ್ತಲು ಹಿಡಿದು ಶಾಣೆ ಹೊತ್ತಾದರೂ ಹಟ್ಟಿಗೆ ಮುಟ್ಟವು ದೊಡ್ಡವರೇ ಊರ ಮುಂದಲಿಗೆ ಬಂದು ಅವಕ್ಕೆ ನಾಲ್ಕು ಬಾರಿಸಿ ತಮ್ತಮ್ಮ ಜೊತೆ ಕರೆದುಕೊಂಡು ಹೋಗಬೇಕು ಹೀಗೆ ಬಂದವರು ರೋಡು ಆಗುವ ಅದ್ಭುತ ಚಣವತ್ತಾರ ನೋಡದೆ ಹೋಗರು ಹಟ್ಟಿ ಕಡೆ ತಿರುಗಲು ಹೈಕಳ ಕೈ ಹಿಡಿದರೆ ಅವುಗಳ ಕೈಯ ಟಾರು ದೊಡ್ಡವರಿಗೂ ಮೆತ್ತಿಕೊಳ್ಳುವುದು ರಂಗಪ್ಪ ಎಂಬಾತ ತನ್ನ ಮಗನನ್ನು ಕರೆದೊಯ್ಯಲು ಬಂದಾಗ ಹಂಗೆ ಆಯಿತು ಅವರೇಗಿ ಮಗನಿಗೆ ಮೇಷ್ಟು ಕಲಿಸಿಕೊಡುವುದು ಇದಾ ಎಂದು ನಾಕು ಬಿಗಿದ ಅದು ದೊಡ್ಡಗೆ ಬಾಯಿ ತೆಗೆದು ಅಳಲು ಶುರು ಮಾಡಿ ನಿಲ್ಲಿಸಲೇ ಇಲ್ಲ ರಂಗಪ್ಪನಿಗೆ ಸಹನೆ ಮೀರಿ ಬಾಯಿಗೂ ಕೊಟ್ಟಾಗ ಆ ಹೈದ ಅಳು ಜೋರು ಮಾಡುತ್ತಾ ತನ್ನ ಎರಡು ಕೈಗಳನ್ನು ಬಾಯಿಗೆ ತಂದುಕೊಂಡಿತು ಕೈಗಳ ಟಾರು ಬಾಯಿಗೂ ಬಂದು ಬಾಯಿ ಬಿಡದಂತಾಗಿ ಅಳುವು ನಿಂತಿತು ಹಾಗೆಯೇ ಹೆಂಗಸರು ಕೆಲಸ ಬಿಟ್ಟು ಹೇಳುವಾಗ ಟಾರನ್ನು ಉಂಡೆ ಮಾಡಿ ಕೈಗೆ ತೆಗೆದುಕೊಳ್ಳುವುದು ರೂಢಿ ಯಾರೋ ಒಬ್ಬಳು ತೂತು ಮಡಿಕೆಗೆ ಟಾರು ಮೆತ್ತಿ ಅದು ಸೋರುವುದು ಏಕ್ದಮ್ ನಿಂತು ಹೋಯ್ತಂತೆ ಇದಾದ ಮೇಲೆ ಇಂಥದ್ದು ಊರ ಯಾವ ಮೂಲೆಯಲ್ಲೂ ಆದರೂ ಅಲ್ಲಿಗೆ ಟಾರು ಹೋಗುತ್ತದೆ ದೊಡ್ಡ ಮಿಷನ್ ಓಡಿಸುವ ಒಬ್ಬಾತ ಸೆಳಕಿಯವನು ಅಲ್ಲುಂಟು ಅವನು ಕೈಲಿಡಿದು ಬಂದಿದ್ದ ಪೇಪರಲ್ಲಿ ತಮ್ಮ ಊರ ಸುದ್ದಿ ಬಂದಿದೆಯಂತೆ ನಿಜವೇ ಎಂದು ಗಲ್ಲು ಎದ್ದು ಯಾರೂ ಸಹ ಯಾವ ಕೆಲಸಕ್ಕೂ ಕೈ ಹಾಕದೆ ಸೆಳಕಿಯವನ ಸುತ್ತಲೂ ಗುಂಪುಗೂಡಿದರು ಪಟೇಲರು ತುಂಬವೇ ಬಿಸಿಯಾಗಿದ್ದರು ಬಂದಿದ್ದ ಊರ ಸುದ್ದಿ ಹಿಂಗಿತ್ತು ಸ್ವಾಮಿ ನಮ್ಮ ಊರಿಗೆ ರೋಡು ಆಗಬೇಕೆಂದು ದೊಡ್ಡ ಮನಸ್ಸು ಮಾಡಿ ಸರ್ಕಾರ ನಡೆಸಿಕೊಡುತ್ತಿರುವುದು ಈಗ ರೋಡು ಆಗುತ್ತಿರುವುದು ಸರಿಯಷ್ಟೇ ಈ ರೋಡಿನ ಆದ ಪಟೇಲರು ಸರ್ಕಾರ ದುಡ್ಡಲ್ಲಿ ಮಿಗಿಸಿ ದೇವಸ್ಥಾನ ಊರ್ಜಿತಗೊಳಿಸುತ್ತಿದ್ದಾರೆಂದು ತಿಳಿದು ಬಂದಿದೆ ಏನೇ ಆಗಲಿ ಇದು ಸರ್ಕಾರಿ ಹಣದ ದುರುಪಯೋಗ ಇಂತಹುದು ಆಗದಂತೆ ತಡೆಯಬೇಕೆಂದು ನಾವು ಸಂಬಂಧಪಟ್ಟವರಲ್ಲಿ ಪ್ರಾರ್ಥಿಸುತ್ತೇವೆ ನೊಂದವರು ಹೀಗೆ ಬರೆದಿತ್ತು ಅಂದು ರೋಡಿನ ಕೆಲಸ ನಡೆಯಿತು ಅಂತ ನಡೆಯಲಿಲ್ಲ ಅಂತ ಕರಾರುವಾಕ ಹೇಳಲು ಆಗುವುದಿಲ್ಲ ನಡೆದರೂ ನಡೆಯದಂತೆ ನಡೆಯಿತು ಎನ್ನಬಹುದು ಏನಾಗುತ್ತೋ ಅಂತ ಊರ ಬೀದಿಯೊಳಗ ಭಯ ಹರಿದಾಡಿತು ಸಂಜೆ ಆಗುತ್ತಾ ಆಗುತ್ತಾ ಅದು ಹೆಚ್ಚು ಹೆಚ್ಚು ಸುದ್ದಿ ಆಗುತ್ತಿತ್ತು ನ್ಯಾಯಕ್ಕೆ ಪ್ರತಿ ಮನೆಯಿಂದ ಒಂದಾಳು ಚಾವಡಿಗೆ ಬರಬೇಕೆಂದು ಪಟೇಲರು ತಮ್ಮಟೆ ಬಡಿಸಿದರು ಈಗ ಈಗಷ್ಟೇ ಕತ್ತಲು ನಿಧಾನಕ್ಕೆ ನೆಲಕ್ಕಿಳಿಯುತ್ತಿದ್ದುದು ಹೊರಗೆ ನಡೆಯುವವರ ಒಬ್ಬರ ಮುಖ ಒಬ್ಬರಿಗೆ ಕಾಣದಷ್ಟು ಕತ್ತಲು ಹಟ್ಟಿ ಕಿಂಡಿಗಳಿಂದ ಮಂಕುದೀಪದ ಬೆಳಕು ಹೊರಕ್ಕೆ ನೆಸೆದು ಕತ್ತಲೊಳಗಾಗುತ್ತಿತ್ತು ಆಗಲೇ ನಾಲ್ಕಾರು ಉಂಡಾಡಿಗಳು ತಮಗೆ ಯಾವುದೂ ಸಂಬಂಧ ಇಲ್ಲದವರಂತೆ ಯಾಸ ಹಾಕಿ ಮಲಗಿಬಿಟ್ಟವರೆ ಅಲ್ಲಿಗೆ ಒಬ್ಬರಾಗಿ ಇಬ್ಬರಾಗಿ ಜನ ಕೂಡಿಕೊಳ್ಳುತ್ತಿದೆ ಹೆಚ್ಚು ಹೆಚ್ಚು ಕೂಡಿದಂತೆ ಗಲಗು ಗದ್ದಲು ಹೆಚ್ಚಾಗುತ್ತಿದೆ ಪಟೇಲರು ನಡುಮದ್ದೆ ಕುಂತವರೇ ಲಾಟಿಯನ್ನ ಬೆಳಕು ನೇರ ಅವರ ಮುಖಕ್ಕೆ ಬೀಳುತ್ತಿತ್ತು ಅವರ ಮುಖದಲ್ಲಿ ತೆಲ್ಲಗೆ ಬೆವರಾಡುವುದನ್ನು ಹಣೆಯ ನೆರಿಗಿ ಎದ್ದು ಮಾಯವಾಗಿ ಹೋಗುವ ಬಗೆಯನ್ನು ಕಾಣಬಹುದು ದೂರದ ಮೂಲೆಯಲ್ಲಿ ಕುಂತವರು ಯಾರ್ಯಾರು ಅಂತ ಬೀಡಿ ಹಚ್ಚಿದಾಗ ಆ ಬೆಳಕಿನಲ್ಲಿ ಗುರುತಿಸಬಹುದು ಅಂತ ಕಿಕ್ಕರಿದಷ್ಟು ಜನರು ಒಬ್ಬ ಸುರು ಮಾಡ್ರಪ್ಪೋ ಇನ್ನೊಬ್ಬ ಎಲ್ಲರಿಗೂ ಗೊತ್ತಿರೋದೆ ಅದು ಇನ್ನೇನು ಶುರು ಮಾಡೋದು ಪೂಜೆ ಮಾಡೋದು ಬಿಟ್ಟು ರಾಜಪ್ಪ ಏನಣ್ಣ ಹಂಗಂದ್ರೆ ಅರ್ಥ ಮತ್ತೊಬ್ಬ ಅರ್ಥ ಆಗಿರ್ತಾ ಅಪ್ಪ ಗೊತ್ತು ನಾವೇನು ಇಸ್ಕೂಲ್ಗೆ ಹೋಗಿ ಮಠ ಹಾಕಿದ್ದೀವ ಶಾನುಭೋಗರು ವಸಿ ಸುಮ್ಕಿರಯ್ಯ ಮಾತಾಡಿ ಪಟ್ರಲ್ಲರು ನೀವು ಪಟೇಲರು ಮಾತಾಡೋದು ಏನಿದ್ದದ್ದು ಹೇಳಿ ಶಾನುಭೋಗರು ಲಕುಮ್ಮ ರಾಜಪ್ಪ ಶಂಭು ಮಾಧು ಕಡೆ ಶಾನುಭೋಗರು ನೋಡುವರು ಕಾಗ್ದಾ ಬರೆದು ಊರ್ಣಮಾನ ತೆಗೆದವ್ರು ನೀವುಗಳೇ ಅಂತ ಎಲ್ಲರಿಗೂ ಗೊತ್ತು ಅದ ಒಪ್ಪತಾರ ಅವರೀತಾನೆ ನೀವುಗಳು ಹೌದು ಎಂಬಂತೆ ಅವರು ತಲೆ ಆಡಿಸುವರು ಹೊರಗೆ ಇದ್ದವರ ಎದೆಗೆ ಗುದ್ದುವಂತೆ ಗದ್ದಲ ಎದ್ದು ಹೊರಗೆ ಬರುವುದು ಪಟೇಲರು ಅದರಲ್ಲೇನ್ರಯ್ಯ ನೀವು ಅನ್ಯಾಯ ಕಂಡದ್ದು ಪಟೇಲರ ಮಾತುಗಳಷ್ಟೇ ಒಡೆದು ಕೇಳುವುದು ರಾಜಪ್ಪ ಯಾವ ಹಣನೂ ಯಾವುದಕ್ಕೂ ಹಾಕಿದ್ರ ಇನ್ನೇನಾಗೋದು ಸದ್ದು ಹೇಳುವುದು ಶಾನುಭೋಗರು ಕೈ ಆಡಿಸುವರು ಸದ್ದು ನಿಧಾನ ಕಮ್ಮಿಯಾಗುವುದು ಪಟೇಲರು ನಾ ಇರೋ ಮಕ್ಳಿಗಾಗಿ ಹಣ ತಿನ್ನೋ ಊರಿಗಾಗಿ ದೇವರ ಕೆಲಸಕ್ಕಾಗಿ ಹಂಗೆ ಮಾಡಿದ್ನೋ ಮಾದು ನೀವು ಯಾಕಾರು ಮಾಡಿ ಸ್ವಾಮಿ ಆದ್ರೆ ಮಾಡೋ ಅಂಥದ್ದುಗ ಮಾಡಲಿಲ್ಲ ಸದ್ದು ಹೇಳುವುದು ಮುನ್ನಿಗಿಂತ ಜೋರಾಗಿ ಯಥಾಪ್ರಕಾರ ಶಾನುಭೋಗರು ಈ ಸಲ ಒಂದಿಬ್ಬರು ಎದ್ದು ನಿಲ್ಲುವರು ಅದರಲ್ಲಿ ಒಬ್ಬ ನಿಮ್ಗೆ ದೇವರು ದಿನರು ಹಿರಿಕರು ಅಂತ ಒಬ್ಬರು ಇಲ್ವಾ ಇನ್ನೊಬ್ಬ ಇದ್ರ ಈ ವ್ಯಾಪಾರ ಮಾಡ್ತಾವ ಇವು ಮತ್ತೊಬ್ಬ ಸಾಕು ಸುಮ್ಮನಿರಪ್ಪೋ ತಲೆಗೊಂದು ಮಾತ್ಯಾಕ ಮಗದೊಬ್ಬ ಹಿಡ್ಕೊಂಡು ನಾಲ್ಕು ಬಡಿದ್ರೆ ಸರಿ ಆಯ್ತದ ಕೇಮೇಳ್ದೆ ಮಾತಾಡಿ ಇನ್ನು ವಿ ಶಂಭು ಏನಪ್ಪ ಯಾರಪ್ಪ ಅವಾ ಬಡ್ರಿ ಬನ್ನಿ ಮತ್ತೆ ಅದು ನೋಡು ನಿಮ್ಮ ಮುಗ್ದಾರ ನಿಮಗ ಸರಿ ಪಟೇಲರು ದನಿ ಎತ್ತರಿಸಿ ನೀವುಗಳು ಮಾಡಿದ್ದೆ ಬೋ ಸರಿ ಕಣ್ರಿ ಶಂಭು ನೀವು ಮಾಡಿದ್ದೆ ನಿಮ್ಗೆ ಸರಿ ಅದಕ್ಕೆ ಯಾಕೆ ಮಾತು ಪಟೇಲರು ಅದೇನ್ರಲ್ಲ ಅಷ್ಟೊಂದು ದಿಮಾಕ್ನ ಮಾತಾಡ್ತಾವ್ರಿ ಅಷ್ಟು ಸದರ ಬಿದ್ದೋಗಿನ್ನ ನಾನು ಎಂದು ಪಟೇಲರು ಕೈ ಬಿಗಿ ಹಿಡಿದುಕೊಂಡು ತಟ್ಟನೆ ಎದ್ದು ನಿಂತರು ಆ ರಭಸಕ್ಕೆ ಲಾಟಿನು ತಲೆಗೆ ಬಡಿದು ಗಾಜು ಒಡೆದು ನೆಲಕ್ಕೆ ಉದುರಿತು ಲಾಟಿನ ಬೆಳಕು ಹಾರಾಡಿ ಹಾರಾಡಿ ಕೊನೆಗೆ ಜೀವ ಹೋಗಿ ಕತ್ತಲು ಅಮರಿಕೊಂಡಿತು ಆ ಕ್ಷಣವೆಯಲ್ಲಿ ಬೈಗುಳ ತುಂಬಿಕೊಂಡವು ಆದಷ್ಟು ಬೇಗ ಚಾವಡಿಯಿಂದ ಕಿತ್ತುಕೊಂಡು ಹೊರಗೆ ಹೋಗಿಬಿಡಲು ಎಲ್ಲರೂ ಹವಣಿಸಿದರು ಹಿಂಗೆ ಕ್ಷಣತ್ತು ನಡೆದು ಅಲ್ಲಿಂದ ಆಮೇಲೆ ಎಲ್ಲವೂ ನಿಂತು ಹೋಯಿತು ಊರ ಹಟ್ಟಿದರಂಥಗಳು ಮುಚ್ಚಿಕೊಂಡವು ಅಷ್ಟೆಲ್ಲ ಆದದ್ದು ಅಷ್ಟಕ್ಕೆ ನಿಲ್ಲಲಿಲ್ಲ ಟಾರ್ನ ಡ್ರಮ್ಮುಗಳನ್ನು ಕಾಯಿಸಿ ಊರ ಮುಂದೆ ಇಟ್ಟದ್ದು ಸರಿಯಷ್ಟೆ ಬೆಳಗ್ಗೆ ನೋಡಲು ಅವು ಯಾವ ಒಂದೂ ಸಹ ಅಲ್ಲಿಲ್ಲ ಅವು ಹೋದ ದಿಕ್ಕು ಹಿಡಿದು ಹೋಗಿ ನೋಡಿದರೆ ಅವು ಊರಾಚೆಗಿನ ಒಂದು ಗುಂಡಿಯ ಸುತ್ತ ಇರೋ ತಮ್ಮ ಬಾಯಿಯನ್ನು ಇದ್ದಷ್ಟು ಅಗಲಿಸಿಕೊಂಡು ಒಳಗಿನ ಟಾರನ್ನು ಹಿಂಟು ಹಿಂಟಾಗಿ ಕಪ್ಪಗೆ ಗುಂಡಿಗೆ ಕುಕ್ಕುತ್ತಾ ಬಿದ್ದಿದ್ದವು ಸುತ್ತಲೂ ನೋಡುತ್ತಾ ನಿಂತವರು ನೋಡುತ್ತಲೇ ನಿಂತರು ನೋಡದವರು ನೋಡಲು ಹಿಂಡು ಹಿಂಡಾಗಿ ಬಂದರು ನೋಡಿ ನೋಡಿ ಕಣ್ಣಿಗೆ ಕಪ್ಪು ಹಿಡಿಯಲು ಕಾಲು ತೆಗೆಯುವರು ಯಾರ ಬಾಯಲ್ಲೂ ಮಾತಿಲ್ಲ ಪಟೇಲರ ಬಾಯಲ್ಲೂ ಮಾತಿಲ್ಲ ಒಬ್ಬ ಪಟೇಲರಿಗೆ ನೀವು ಹೂ ಅನ್ನಬೇಕಿತ್ತು ಮಕ್ಕಳಿಗೆ ರಾತ್ರಿಯೇ ಹುಟ್ಟಿದ ದಿನ ಕಾಣಿಸಬಹುದಿತ್ತು ಅಂದನು ಪಟೇಲರು ಅದಕ್ಕೂ ಔಡುಕಚ್ಚಿದರು ಕಚ್ಚಿದರು ಮಾತಾಡಲಿಲ್ಲ ಪೊಲೀಸ್ ಸ್ಟೇಷನಿಗೆ ಅಲ್ಲಿಂದಲೇ ಹಾಗೆ ಹೋದರು ತಿರುಗಿ ಬಂದದ್ದು ಸಂಜೆಯಲ್ಲೇ ನಾಳೆ ಮೊಬ್ಬಿಗೆ ಪೊಲೀಸರು ಬಂದು ಮಹಜರು ಮಾಡಿಕೊಂಡು ಹೋಗುವರೆಂದು ಮುಂದಣ ಕತೆ ಹೇಗಾಗುವುದೆಂದು ಯಾರಿಗೂ ತಿಳಿಯದೆಂದು ತಿಳಿದು ಬಂತು ಹಿಂಗೆ ಒಂದರ ಮೇಲೊಂದು ಬಿದ್ದು ಕಪ್ಪಗೆ ಹಿಗ್ಗುತ್ತಾ ಹೋಗುತ್ತಿದ್ದ ಇಂಥವುಗಳ ಜೊತೆ ಕೂಡಿಕೊಳ್ಳಲು ಮತ್ತೊಂದು ಕಾದು ಕುಳಿತಿತ್ತು ಮುಸ್ಸಂಜೆ ಎಲ್ಲರ ದಾರಂತಗಳು ಮುಚ್ಚಿ ಬೀದಿಯೊಳಗ ನರಪಳ್ಳಿಗೆ ಸುಳಿಯದಿದ್ದರೂ ರಂಗಪ್ಪನ ಹೈದ ಮಾತ್ರ ಹಟ್ಟಿಗೆ ಬಂದಿಲ್ಲ ಪಳ್ಳಿಗೆ ಮಧ್ಯಾಹ್ನ ಉಂಡು ಹೋದುದಂತೆ ಮೇಷ್ಟ್ರನ್ನು ಕೇಳಿದರೂ ಹಟ್ಟಿಕಡೆ ಹೊಂಟದ್ದು ತಾವು ಖುದ್ದು ಕಂಡೆ ಎಂದರು ಹೊಂಟಕಡೆ ಹೊಂಟೆ ಬಿಡುವ ಬೆಪ್ಪು ಹೈದ ಅದು ಲಾಟಿ ನೀಯಿಸಿಕೊಂಡು ಹಟ್ಟಿಹಟ್ಟಿಯನ್ನು ತಟ್ಟಿ ಬಂದಾಯಿತು ಅವ ಆಡುವ ಗೆಣಕಾರರನ್ನು ಕೇಳಿಯಾಯಿತು ಎಲ್ಲರೂ ಕಂಡಿದ್ದೇವೆ ಅನ್ನುವವರೇ ಯಾವ ಕೇರಿ ಯಾವ ಬೀದಿಯನ್ನು ಬಿಡಲಿಲ್ಲ ಮೊಬ್ಬಿಗೆ ಪೊಲೀಸ್ ವ್ಯಾನು ಕಷ್ಟಪಟ್ಟುಕೊಂಡು ಊರ ಮುಂದೆ ಬಂದು ನಿಂತಿತು ನೋಡಬಂದವರಿಗೆ ಪಟೇಲರ ಕರೆತರುವಂತೆ ಇನ್ಸ್ಪೆಕ್ಟರು ಕಳಿಸಿದರು ಪಟೇಲರು ತಡಬಡಾಯಿಸಿಕೊಂಡು ಬಂದು ನಿಂತರು ಎಲ್ಲರೂ ಊರಾಚೆಗಿನ ಟಾರು ಗುಂಡಿ ಹತ್ತಿರ ಬಂದು ನೋಡಿ ನೋಡಿದ ಕ್ಷಣ ಚಕ್ಕ ನಿಂತು ಬಿಟ್ಟರು ರಂಗಪ್ಪನ ಹೈದನ ಕಾಲನ್ನು ಗುಂಡಿಗೆ ಇಳಿದಿದ್ದ ಟಾರು ಹಿಡಿದುಕೊಂಡಿತ್ತು ಎರಡೂ ಕೈಗಳನ್ನು ಟಾರ್ನ ಡ್ರಮ್ಮು ಕಚ್ಚಿಕೊಂಡಿತ್ತು ಮೈ ಕೈ ಮುಖ ಅನ್ನದೇ ಟಾರು ಟಾರಾಗಿತ್ತು ಮತ್ತು ಹತ್ತಿರದಿಂದ ನೋಡಿದರೆ ಹೈದನ ಮೈಯೊಳಗೆ ಇನ್ನೂ ಜೀವ ಆಡುತ್ತಿತ್ತು